ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತರು ದೆಹಲಿಯಲ್ಲಿ ನಡೆಸುತ್ತಿರುವ ಪ್ರತಿಭಟನೆ ತಿಂಗಳು ಪೂರೈಸಿದೆ. ಕೇಂದ್ರ ಸರ್ಕಾರ ಹಾಗೂ ರೈತ ಸಂಘಟನೆಗಳ ನಡುವಿನ ಹಲವು ಸುತ್ತಿನ ಮಾತುಕತೆ ವಿಫಲವಾಗಿದೆ. ಕಾಯ್ದೆಯನ್ನು ರದ್ದು ಮಾಡಲೇಬೇಕೆಂದು ರೈತರು ಈಗಾಗಲೇ ಪಟ್ಟು ಹಿಡಿದಿದ್ದಾರೆ. ಇದೀಗ ತಮ್ಮ ಬೇಡಿಕೆ ಈಡೇರದಿದ್ರೆ ಗಣರಾಜ್ಯೋತ್ಸವದ ದಿನ ದೆಹಲಿಯಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ನಡೆಸಲಾಗುವುದು ಅಂತ ಪ್ರತಿಭಟನಾ ನಿರತ ರೈತರು ಎಚ್ಚರಿಕೆ ನೀಡಿದ್ದಾರೆ. ರೈತರ ಉತ್ಪಾದನೆ, ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆ 2020, ರೈತರ ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಕಾಯ್ದೆ 2020, ಅಗತ್ಯ ಸರಕುಗಳ ತಿದ್ದುಪಡಿ ಕಾಯ್ದೆ 2020 ಇವುಗಳನ್ನು ರದ್ದು ಮಾಡಲೇಬೇಕೆಂದು ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಇದೇ ವಾರ ನಡೆದ 6ನೇ ಸುತ್ತಿನ ಸಭೆಯಲ್ಲಿ ರೈತರ 4 ಅಜೆಂಡಾಗಳ ಪೈಕಿ 2ರ ಬಗ್ಗೆ ಒಮ್ಮತಕ್ಕೆ ಬರಲಾಗಿದೆ ಅಂತ ತಿಳಿದು ಬಂದಿದೆ. ಜನವರಿ 4ರಂದು ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಅಂದು ಅಂತಿಮ ನಿರ್ಣಯ ಕೈಗೊಳ್ಳದಿದ್ರೆ ಕಠಿಣ ಹೋರಾಟ ನಡೆಸೋದಾಗಿ ರೈತ ಮುಖಂಡರು ಹೇಳಿದ್ದಾರೆ.